ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಸಾದರಪಡಿಸುವ ಎಚ್ ಕೆ ಪ್ರಬಂಧಗಳ ಅಭಿಯಾನ ನಾನು ಎಂಎಸ್ ನರಸಿಂಹಮೂರ್ತಿ ಎಚ್ ಕೆ ಅವರ ಪ್ರಬಂಧ ನಿದ್ರಾಂಗನೆ ನಿದ್ರಾಂಗನೆ ನಿದ್ರೆಯನ್ನು ಅಂಗನೆಯೆಂದು ಏಕೆ ಕರೆಯುತ್ತಾರೆ ಎಂದು ನನ್ನ ಸ್ನೇಹಿತರೊಬ್ಬರು ಕೇಳಿದಾಗ ನಾನು ನಿಜಕ್ಕೂ ಅವಕ್ಕಾದೆ ಅಂದ ಹಾಗೆ ನಿದ್ರೆಯನ್ನು ಎಂದು ಏಕೆ ಕರೆಯುತ್ತಾರೆ ಇದೆಂಥ ಪ್ರಶ್ನೆ ಹಾಗಂತೀರೇನು ಆ ಕ್ಷಣದಲ್ಲಿ ನನಗನಿಸಿದ್ದು ಕೂಡ ಹಾಗೆ ಉತ್ತರಿಸಲಾಗದ ಪ್ರಶ್ನೆಯನ್ನೋ ಬಿಡಿಸಲಾಗದ ಒಗಟನ್ನೋ ಯಾರಾದರೂ ಕೇಳಿದಾಗ ಅದು ಕೇವಲ ಕ್ಷುಲ್ಲಕ ಅಂತ ಆ ಗಳಿಗೆಯಲ್ಲಿ ನಮಗೆ ಅನ್ನಿಸಿದರೂ ಅಷ್ಟಕ್ಕೇ ಅದು ಮರೆಯಾಗುವುದಿಲ್ಲ ವಾಮನನ ಹಾಗೆ ಬಂದ ದೇವರು ತ್ರಿವಿಕ್ರಮನಾಗಿ ಬೆಳೆದು ಬಲಿಚಕ್ರವರ್ತಿಯ ತಲೆಯನ್ನೇ ಮೆಟ್ಟಿದ ಹಾಗೆ ಅದು ಕ್ರಮ ಕ್ರಮವಾಗಿ ನಮ್ಮ ಜಾಗೃತ ಕಾಲವನ್ನೆಲ್ಲ ಆಕ್ರಮಿಸಿಕೊಂಡು ಬಿಡುತ್ತದೆ ಇಲಿಯಂತೆ ನಮ್ಮ ತಲೆಯನ್ನು ಸದಾ ಕೊರೆಯುತ್ತಿರುತ್ತದೆ ಕಾಡಿಸುತ್ತಿರುತ್ತದೆ ಕಂಡ ಕಂಡವರಿಗೆಲ್ಲ ನಾವು ಈ ಪ್ರಶ್ನೆ ಹಾಕುವಂತೆ ಮಾಡುತ್ತದೆ ಯಾರಾದರೂ ಇದಕ್ಕೆ ಉತ್ತರ ಕೊಡುತ್ತಾರೋ ಏನೋ ಎಂದು ಮನಸ್ಸು ಕಾತರಿಸ್ತಾ ಇರುತ್ತದೆ ಕೆಲವರು ದೇವರು ಅಥವಾ ದೇವರ ಗೀಳನ್ನು ಹತ್ತಿಸಿಕೊಂಡು ಕಂಡ ಕಂಡಲ್ಲೆಲ್ಲ ಅವನನ್ನು ಅಥವಾ ಅದನ್ನು ಅರಸುತ್ತಿರುತ್ತಾರೆ ಈ ಅನ್ವೇಷಣೆ ಪ್ರಾಮಾಣಿಕವಾದದ್ದಾದರೆ ಸಮ ಒಂದಿಲ್ಲೊಂದು ದಿನ ಆ ಅನುಭವ ಆದೀತೆಂಬ ದೇವರ ಸಾಕ್ಷಾತ್ಕಾರ ಆಗಬಹುದು ಎಂಬ ಆಶಾವಾದವೇ ಜಿಜ್ಞಾಸುವನ್ನು ಮುನ್ನಡೆಸಿಕೊಂಡು ಹೋಗುತ್ತದೆ ವೇದ ಉಪನಿಷತ್ತು ಮುಂತಾದ ಸಾಹಿತ್ಯವೆಲ್ಲ ಈ ಅನ್ವೇಷಣೆಯ ಫಲ ಒಬ್ಬೊಬ್ಬರೂ ತಮ್ಮ ತಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ಅದಕ್ಕೆ ಉತ್ತರ ಕಂಡುಕೊಂಡಿರುತ್ತಾರೆ ಚಿಲಿಮಿಲಿ ಎಂದು ಓದುವ ಗಿಲಿಗಳಿರ ನೀವು ಕಾಣಿರೇ ನೀವು ಕಾಣಿರೇ ಎಂದು ತೊಳಲಾಡುತ್ತ ಅಲೆದಾಡಿದ ಅಕ್ಕ ಮಹಾದೇವಿಗೆ ಆ ಅನುಭವ ದೊರಕುವವರೆಗೂ ಅವಳು ತನ್ನ ತೊಳಲಾಟವನ್ನು ನಿಲ್ಲಿಸಲಿಲ್ಲ ದೇವರನ್ನು ನೀವು ಕಂಡಿದ್ದೀರಾ ಎಂದು ಕಂಡ ಕಂಡವರಿಗೆಲ್ಲ ಪ್ರಶ್ನೆ ಹಾಕುತ್ತಿದ್ದ ನರೇಂದ್ರನಿಗೆ ಕೊನೆಗೂ ಶ್ರೀರಾಮಕೃಷ್ಣರಲ್ಲಿ ಅದಕ್ಕೆ ಉತ್ತರ ದೊರಕಿತಂತೆ ಸ್ವಾಮಿ ವಿವೇಕಾನಂದರಾಗಿ ನರೇಂದ್ರನ ಪರಿವರ್ತನೆ ಆಯಿತು ದೇವರು ಎಲ್ಲಿದ್ದಾನೆ ಎಂದು ಉದ್ದಟತನದಿಂದ ಪ್ರಶ್ನಿಸಿದ ಹಿರಣ್ಯ ಕೂಡ ವಿಶಿಷ್ಟ ರೀತಿಯಲ್ಲಿ ಅದಕ್ಕೆ ಉತ್ತರ ಪಡೆದ ಅವನ ಒಂದೊಂದು ದಾರುಣ ಅನುಭವ ಭೀಕರ ಅನುಭವ ಹೇಳಲೇಬೇಕು ನಿದ್ರೆಯನ್ನು ನಿದ್ರಾಂಗನೇ ಎಂದು ಏಕೆ ಕರೆಯುತ್ತಾರೆ ಎಂಬ ಪ್ರಶ್ನೆ ದೇವರನ್ನು ಕುರಿತ ಪ್ರಶ್ನೆಯಷ್ಟು ಮಹತ್ವ ಆಗಿದ್ದಲ್ಲ ಎನ್ನಬಹುದು ಆದರೆ ನಾನು ಮೊದಲೇ ಹೇಳಿದ ಹಾಗೆ ಯಾವುದೇ ಪ್ರಶ್ನೆ ನಮ್ಮನ್ನು ಕಾಡಿಸಲು ಅದು ಮಹತ್ವದ್ದಾಗಿಯೇ ಇರಬೇಕಿಲ್ಲ ಕಟ್ಟಡದ ತಳಹದಿಯ ಬಿರುಕಿನಲ್ಲಿ ಬಿದ್ದ ಬೀಜ ಬಂದು ಮೊಳಕೆಯೊಡೆದು ಬೇರು ಬಿಟ್ಟು ಬೆಳೆದು ಹೆಮ್ಮರವಾಗಿ ಇಡೀ ಕಟ್ಟಡವನ್ನೇ ಶಿಥಿಲಗೊಳಿಸುತ್ತದೆ ಉರುಳಿಸಿಬಿಡುತ್ತದೆ ನೀರು ಸ್ವಲ್ಪ ಸ್ವಲ್ಪವೇ ಜಿನುಗುತ್ತಿದ್ದರೂ ಕೊನೆಗೆ ಎಂಥ ಬಂಡೆಕಲ್ಲನ್ನು ಬಿರುಕು ಬೀಳಿಸುತ್ತದೆ ಚಿಂತೆಯೂ ಅಷ್ಟೆ ಕೊನೆಗೆ ಅದು ತೀವ್ರವಾಗಿ ಗೀಳಾಗಿ ವ್ಯಕ್ತಿಯನ್ನು ಉನ್ಮಾದ ಸ್ಥಿತಿಗೆ ಕೊಂಡೊಯ್ಯಬಹುದು ಚಿಂತೆಯು ಚಿತೆಯ ಹಾಗೆ ಅದರ ಪರಿಣಾಮ ಇನ್ನೂ ತೀವ್ರ ಎಂಬುದು ಹಳೆಯ ಮಾತು ಚಿತೆಗಿಂತ ಚಿಂತೆಗೆ ಒಂದು ಸೊನ್ನೆ ಅಧಿಕ ಚಿತೆಯಲ್ಲಿ ಸತ್ತವರನ್ನು ಸುಟ್ಟರೆ ಚಿಂತೆ ಬದುಕಿರುವವರನ್ನೇ ದಹಿಸಿಬಿಡುತ್ತದೆ ಈ ಹಳೆಯ ಮಾತೆಲ್ಲ ಏಕೆ ಎಂದು ಕೇಳಬೇಡಿ ನಿದ್ರೆಯನ್ನು ಅಂಗನೆ ಎಂದೇಕೆ ಕರೆಯುತ್ತಾರೆ ಎಂಬ ಪ್ರಶ್ನೆಯಿಂದ ನನ್ನ ಮನಸ್ಸು ಹಾಗೆಯೇ ವಿಫಲಗೊಂಡಿತು ಕುಳಿತಾಗ ನಿಂತಾಗ ಊಟ ಮಾಡುವಾಗ ಕೆಲಸ ಮಾಡುವಾಗ ಮಲಗಿದಾಗ ಅದೇ ಪ್ರಶ್ನೆ ನಿದ್ರೆಯನ್ನು ಅಂಗನೆ ಎಂದು ಏಕೆ ಕರೆಯುತ್ತಾರೆ ಸದಾ ಈ ಚಿಂತೆ ಹತ್ತಿದಾಗ ಊಟ ಸೇರಲಿಲ್ಲ ತಿಂದದ್ದು ಅರಗಲಿಲ್ಲ ಮನಸ್ಸು ಎಲ್ಲೋ ಇರುತ್ತಿತ್ತು ನಿದ್ರೆ ಹತ್ತಲಿಲ್ಲ ಸ್ವಲ್ಪ ನಿದ್ರೆ ಬಂದಂತಾಗಿ ಕಣ್ಣು ಮುಚ್ಚಿದೊಡನೆಯೇ ಯಾರೋ ತಟ್ಟಿ ಎಬ್ಬಿಸಿದಂತಾಗುತ್ತಿತ್ತು ನಿದ್ರೆಯನ್ನೇಕೆ ಅಂಗನೆ ಎಂದು ಕರೆಯುತ್ತಾರೆ ಎಂದು ಯಾರೋ ಕೇಳಿದ ಹಾಗಾಗಿ ಸಟ್ಟೆನೆ ಬೆಚ್ಚಿ ಎಚ್ಚರ ಆಗುತ್ತಿದ್ದೆ ನನ್ನ ಹೆಂಡತಿ ಗಾಬರಿಗೊಂಡು ಏನಾಗಿದೆ ನಿಮಗೆ ಎಂದು ಕೇಳುತ್ತಿದ್ದಳು ನಿಜಕ್ಕೂ ನನಗೇನಾಗಿದೆ ಎಂದು ನನ್ನನ್ನು ನಾನೇ ಕೇಳಿಕೊಳ್ಳುತ್ತಿದ್ದೆ ಒಂದು ದಿನ ಆಕೆ ಬಹಳ ಬಲವಂತ ಮಾಡಿದ್ದರಿಂದ ನಾನು ಕಾರಣ ಹೇಳಲೇಬೇಕಾಯಿತು ನಿದ್ರೆಯನ್ನು ಅಂಗನೆ ಎಂದು ಏಕೆ ಕರೆಯುತ್ತಾರೆ ಹೆಂಡತಿಯನ್ನು ಅಂಗನೆ ಕರೆಯುತ್ತಾರೆ ಏಕೆ ಮದುವೆ ಎಂದರೆ ಏಕೆ ಎಲ್ಲರೂ ಬಾಯಿ ಬಾಯಿ ಬಿಡುತ್ತಾರೆ ಇದು ನನ್ನ ಒಳಮರು ಮಧು ಪ್ರಶ್ನೆ ಒಡನೆಯೇ ನನಗೆ ಏನೋ ಹೊಳೆದ ಹಾಗಾಯಿತು ಪತ್ನಿಯ ಸಹವಾಸದಲ್ಲಿ ದೊರಕುವ ಸುಖ ಅವರ್ಣನೀಯ ಅಂತೆಯೇ ನಿದ್ರೆ ನಮ್ಮನ್ನು ಆಲಂಗಿಸಿದಾಗ ದೊರಕುವ ಸುಖವನ್ನು ಬಣ್ಣಿಸುವುದು ಸಾಧ್ಯವೇ ಅಧಿಕಾರ ಐಶ್ವರ್ಯ ಎಲ್ಲವೂ ಇದ್ದರೂ ಹಸಿವಾಗದಿದ್ದರೆ ನಿದ್ರೆ ಬಾರದಿದ್ದರೆ ಅದನ್ನೆಲ್ಲ ನಿವಾಳಿಸಿ ಬಿಸಾಡಬೇಕು ಇದನ್ನು ಪಡೆಯುವುದಕ್ಕಾಗಿ ರಾಶಿಗಟ್ಟಲೆ ಗುಳಿಗೆಗಳನ್ನು ನುಂಗುವವರುಂಟು ಔಷಧಿ ಕುಡಿಯುವವರುಂಟು ಆದರೆ ಇದೆಲ್ಲ ಕೃತಕ ಉಪಾಯ ಕೊನೆಗೆ ಯಾವ ಮಟ್ಟಿಗೂ ನಿದ್ರಾಂಗನೆ ಒಲಿಯದೇ ಹೋಗುತ್ತಾಳೆ ಬಾರದೆಯೇ ಹೋಗುತ್ತಾಳೆ ನೀವೊಬ್ಬರನ್ನು ಪ್ರೀತಿಸಬಹುದು ಆದರೆ ಅವರು ಪ್ರತಿಯಾಗಿ ನಿಮ್ಮನ್ನು ಪ್ರೀತಿಸದಿದ್ದರೆ ನಿಮ್ಮ ಕರೆಗೆ ಅವರು ಓಗೊಡದಿದ್ದರೆ ಏನು ಫಲ ನಿಮ್ಮ ಸಕಲ ಐಶ್ವರ್ಯವನ್ನು ಸುರಿದರೂ ಆ ವ್ಯಕ್ತಿ ನಿಮ್ಮನ್ನು ಆಲಂಗಿಸುವುದಿಲ್ಲ ಕೂಡಿದವರಿಗೆ ಕೋಡಗ ಮುದ್ದು ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ ನಿದ್ರಾಂಗನೆ ನಿಮ್ಮನ್ನು ಕೂಡಿದರೆ ನಿಮಗಾಗುವ ಆನಂದಕ್ಕೆ ಎಣೆಯೇ ಇಲ್ಲ ಆಕೆ ಯಾವಾಗ ಹೇಗೆ ನಿಮ್ಮ ಬಳಿಗೆ ಬರುತ್ತಾಳೆ ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮ ರಪ್ಪೆಗಳನ್ನು ಮೃದುವಾದ ಬೆರಳುಗಳಿಂದ ಮುಚ್ಚಿ ತುಟಿಗಳಿಗೆ ಮುತ್ತಿಡುತ್ತಾಳೆ ಇದು ಪ್ರಪಂಚದ ಮಹಾಪವಾಡಗಳಲ್ಲಿ ಒಂದು ನಿದ್ರೆ ಇಲ್ಲದವರಿಗೆ ಏಕೆ ನಿದ್ರೆ ಹತ್ತುವುದಿಲ್ಲ ಎಂದರೆ ನಿದ್ರೆ ಬರುವುದಿಲ್ಲವೆಂದು ಅವರು ಸರ ಕೊರಗ್ತಾ ಇರುತ್ತಾರೆ ಅವರೇಕೆ ಕೊರಗುತ್ತಾರೆ ಅಂದರೆ ಅವರಿಗೆ ನಿದ್ರೆ ಬರುತ್ತಿಲ್ಲ ಆದ್ದರಿಂದ ಅಂತ ಒಬ್ಬರು ನಿದ್ರಾತಜ್ಞರು ಹೇಳಿದ್ದಾರೆ ಬೀಜವೃಕ್ಷ ನ್ಯಾಯದ ಹಾಗೆ ಇದೊಂದು ನಿರುತ್ತರ ಪ್ರಶ್ನೆ ನಿದ್ರೆಯ ವಿಚಿತ್ರ ಗುಣವನ್ನು ನೆನದಷ್ಟು ಸೋಜಿಗವಾಗುತ್ತದೆ ನಿದ್ರಾಂಗನೆಯಿಂದ ಶಾಶ್ವತವಾಗಿ ಪರಿತ್ಯಕ್ತರಾದವರು ನಿಜಕ್ಕೂ ಅದೃಷ್ಟಹೀನರು ಅಂಥವರನ್ನು ನೋಡಿದಾಗ ಯಾರಿಗಾದರೂ ಕನಿಕರ ಆಗದೇ ಇರದು ಆದರೆ ಯಾವಾಗೆಂದರೆ ಆವಾಗ ನಿದ್ರೆಯ ಕೋಮಲವಾದ ತೋಳ ತಕ್ಕೆಯೊಳಗೆ ನುಸುಳಿಕೊಳ್ಳಬಹುದಾದ ಅದೃಷ್ಟ ಎಲ್ಲರಿಗೂ ಇಲ್ಲ ಕೆಲವರು ಎಲ್ಲೆಂದರಲ್ಲಿ ಸಮಯ ಸಿಕ್ಕಾಗ ನಿದ್ರೆ ಹೊಡೆಯಬಲ್ಲರು ಅಂತಹರು ಪುಣ್ಯಾತ್ಮರು ಇನ್ನು ಕೆಲವರಿಗೆ ನಿದ್ರೆ ಅತ್ಯಂತ ವಿಧೇಯಲಾದ ಪತ್ನಿಯಂತೆ ಬಾ ಎಂದರೆ ಹತ್ತಿರ ಬರುತ್ತದೆ ಬೇಡವೆಂದಾಗ ದೂರ ಸರಿಯುತ್ತದೆ ಗಾಂಧೀಜಿ ಬದುಕಿದ್ದಾಗ ಯಾವುದಾದರೂ ಕಾರ್ಯಕ್ರಮದ ಸ್ಥಳಕ್ಕೆ ಪ್ರಯಾಣ ಮಾಡಲು ಎಷ್ಟು ನಿಮಿಷ ಬೇಕೆಂಬುದನ್ನು ತಿಳಿದುಕೊಂಡು ವಾಹನದಲ್ಲಿ ಕುಳಿತ ಕೂಡಲೇ ಹಾಗೆಯೇ ಹೊರಗೆ ನಿದ್ರೆ ಹೋಗಿ ಸ್ಥಳವನ್ನು ತಲುಪುವ ವೇಳೆಗೆ ಸರಿಯಾಗಿ ಎಚ್ಚೆತ್ತು ಬಿಡುತ್ತಿದ್ದರಂತೆ ನೆಪೋಲಿಯನ್ ರಣರಂಗದಲ್ಲಿ ಕುದುರೆಯ ಮೇಲೆ ಕುಳಿತೇ ನಿದ್ರೆ ಮಾಡಬಲ್ಲ ನಿಪುಣ ಆಗಿದ್ದನಂತೆ ಭಾರತದ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಅವರು ಸಭೆ ಸಮಾರಂಭಗಳಲ್ಲಿ ಕುಳಿತಾಗ ಕಣ್ಮುಚ್ಚಿ ನಿದ್ರೆ ಮಾಡುತ್ತಿದ್ದರು ಆದರೆ ತಾವು ಮಾತಾಡಬೇಕಾದಾಗ ಥಟ್ಟೆ ಕಣ್ತೆರೆದು ಅದುವರೆಗೂ ಭಾಷಣ ಮಾಡಿ ಕೊರೆದವರ ಎಲ್ಲರ ಅಭಿಪ್ರಾಯಗಳು ಪ್ರತಿಕ್ರಿಯೆ ಕೊಡುತ್ತಿದ್ದರು ನಿದ್ರೆ ಮಾಡುತ್ತಲೂ ಆಲಂಕಿಸಿಕೊಳ್ಳುವುದು ಅವರಿಗೆ ಹೇಗೆ ಸಾಧ್ಯವಾಗುತ್ತಿತ್ತೋ ನನಗಂತೂ ಗೊತ್ತಿಲ್ಲ ಇದೆಲ್ಲ ದೊಡ್ಡವರ ಮಾತಾಯಿತು ಆದರೆ ನಮ್ಮಂಥ ಸಾಮಾನ್ಯರ ವಿಚಾರದಲ್ಲಿ ನಿದ್ರಾಂಗನೆ ನಡೆದುಕೊಳ್ಳುವ ರೀತಿ ಅರ್ಥ ಆಗುವುದೇ ಇಲ್ಲ ನಿದ್ರೆ ಮಾಡಬಾರದೆಂದು ಮನಸ್ಸು ಮಾಡಿಕೊಂಡ ಯಾವುದೇ ಕೆಲಸದಲ್ಲಿ ತೊಡಗಿದಾಗ ಬೇಡಬೇಡವೆಂದರೂ ನಿದ್ರಾಂಗನೆ ಮೈ ಮೇಲೆ ಬಂದೇ ಬರುತ್ತದೆ ತನ್ನ ನಿಡುದೋಳುಗಳನ್ನು ಸುತ್ತಿ ನಮ್ಮೊಂದಿಗೆ ಕೇಳಿಯಾಡುತ್ತಾಳೆ ನಿದ್ರೆಯ ಅಂಗಸಂಗ ವಹಿಸಿದಾಗ ಅವಳು ಕಣ್ಮುಂದೆ ಸುಳಿಯದೆ ಆಟವಾಡಿ ಎಬ್ಬಿಸುತ್ತಾಳೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಕೂಡ ಎಲ್ಲಿಲ್ಲದ ನಿದ್ರೆ ಕಣ್ಣಿಗೆ ನೀರು ಸವರಿಕೊಂಡು ಕೂತರೂ ನಿದ್ರಾವಶರಾಗದೇ ಇರುವುದು ಸಾಧ್ಯವಿಲ್ಲ ಹಂಡೆ ತುಂಬ ಕಾಫಿಯನ್ನು ಚಹವನ್ನು ಹೊಟ್ಟೆಗೆ ಇಳಿಸಿ ತಲೆಯಿಂದ ನಿದ್ರೆಯನ್ನು ಓಡಿಸಿದವೆಂದು ಭಾವಿಸಿ ಪುಸ್ತಕ ಹಿಡಿದು ಕೂತವರಿಗೆ ನಿದ್ರೆ ಯಾವಾಗ ಬಂತು ಎಂಬುದೇ ತಿಳಿಯುವುದಿಲ್ಲ ನಿದ್ರಾ ವಿರೋಧಿ ಎನಿಸಿದ ಆ ಪಾನೀಯವೇ ನಿದ್ರಾ ವೇಗವರ್ತವರ್ಧಕವಾಗಿ ಕೆಲಸ ಮಾಡುತ್ತದೆ ಮತ್ತು ಬ ಮತ್ತು ಬರಿಸುವ ಸಾಧನವೂ ಆಗುತ್ತದೆ ಪರೀಕ್ಷೆ ಮುಗಿದ ಮೇಲೆ ಇನ್ನು ಹಾಯಾಗಿ ನಿದ್ರೆ ಮಾಡೋಣವೆಂದು ಮಲಗಿದರೆ ಏನು ಮಾಡಿದರೂ ಕಣ್ಣಿಗೆ ಸ್ವಲ್ಪವೂ ನಿದ್ರೆ ಹತ್ತುವುದೇ ಇಲ್ಲ ಆ ಮಾಯಾಂಗನಿಗೆ ಏಕೆ ಇಂಥ ಚಂಡಿತನವೋ ಅರ್ಥವಾಗುವುದಿಲ್ಲ ಹೆಣ್ಣನ್ನು ಒಲಿಸಿಕೊಳ್ಳುವುದು ಬಿಡುವುದು ಗಂಡಿನ ಕೈಯಲ್ಲಿ ಇಲ್ಲ ಹೆಂಡತಿ ಯಾವಾಗ ಮುನಿಯುವಳೋ ಯಾವಾಗ ಒಲಿಯುವಳೋ ಎಂಬುದನ್ನು ಯಾವ ಗಣ್ಣನೂ ಹೇಳಲಾದ ನಿದ್ರೆಯ ವಿಚಾರವೂ ಕೂಡ ಹಾಗೆಯೇ ಪರೀಕ್ಷೆಯ ವಿಚಾರ ನೆನಪಿಸಿಕೊಂಡಾಗ ಇನ್ನೊಂದು ವಿಷಯ ಹೊಳೆಯುತ್ತದೆ ಎಂಥವರನ್ನು ಕಡ್ಡಾಯವಾಗಿ ನಿದ್ರೆಗೆ ತಳ್ಳುವ ಸಾಧನವೆಂದರೆ ಪರೀಕ್ಷೆಗಾಗಿ ಓದಲು ಕುಳಿತುಕೊಳ್ಳುವುದು ಎಂದು ಆಗಲೇ ಹೇಳಿದೆ ಓದಲು ಕುಳಿತುಕೊಂಡಾಗ ನಿದ್ರೆ ಎಲ್ಲಿಂದ ಓಡಿ ಬರುವುದೋ ಗೊತ್ತಿಲ್ಲ ಹಾಗೆಂದು ಪುಸ್ತಕ ಬಿಸುಟು ಹಾಸಿಗೆಯಲ್ಲಿ ಕಾಲು ನೀಡಿ ರಗ್ಗು ಎಳೆದುಕೊಂಡ ಕೂಡಲೇ ಪರೀಕ್ಷೆಯ ನೆನಪಾಗಿ ಗಾಬರಿಯಿಂದ ಮೈ ಬೆವರುತ್ತ ನಿದ್ರೆ ಓಡಿಬಿಡುತ್ತದೆ ಹಾಸಿಗೆಯಿಂದೆದ್ದು ಮತ್ತೆ ಓದಲು ಕುಳಿತರೆ ಮತ್ತೆ ನಿದ್ರೆ ಇದೊಂದು ರೀತಿಯ ಕಣ್ಣ ಆಟ ಪರೀಕ್ಷೆಯ ಸಮಯದ ಓದಿನಂತೆಯೇ ನಮಗೆ ನಿದ್ರೆ ತರುವ ಇನ್ನೂ ಅನೇಕ ಸಂದರ್ಭಗಳುಂಟು ಸಾಧನಗಳುಂಟು ಅಂತಹ ಸಾಧನಗಳ ಪೈಕಿ ಉಪಾಧ್ಯಾಯರನ್ನೂ ಸೇರಿಸಬೇಕು ಆ ಜಾತಿಯವರೆಲ್ಲರೂ ವಿಶೇಷವಾಗಿ ಉಲ್ಲೇಖಕ್ಕೆ ಅರ್ಹರಾಗಿ ಇರುವರೆಂದರೆ ಪ್ರೊಫೆಸರರು ಪ್ರೊಫೆಸರ್ ಎಂದರೆ ಯಾರು ಎಂದು ಕೇಳುತ್ತೀರಲ್ಲವೇ ನೀವು ಸುಪ್ರಸಿದ್ಧ ಕವಿ ಆಡನ್ ಹೇಳಿರುವುದನ್ನೇ ಹೇಳಿ ಇನ್ನೊಬ್ಬರ ನಿದ್ರೆಯಲ್ಲಿ ಮಾತಾಡುವವನೇ ಪ್ರೊಫೆಸರ್ ಎನ್ನುತ್ತಾನೆ ಆಡನ್ ಪಂಡಿತೋತ್ತಮರ ಉಪನ್ಯಾಸಗಳು ಪ್ರವಚನಗಳು ನಿದ್ರೆಯ ಸಾಧನಗಳೇ ನಿದ್ರೆ ಮಾಡಲು ಅಂತ ಸಂದರ್ಭಗಳು ಅನೇಕರಿಗೆ ಪ್ರಶಸ್ತವಾಗಿರುತ್ತದೆ ಶ್ರೋತೃಗಳು ನನ್ನ ಭಾಷಣವನ್ನು ಕೇಳಿ ತೂಗಡಿಸುತ್ತಾ ನಾನು ಹೇಳುತ್ತಿದ್ದಿಲ್ಲ ತಲೆ ಆಡಿಸುವುದನ್ನು ನೋಡಿದಾಗ ನನಗೆ ಬಹಳ ಸಂತೋಷವಾಗುತ್ತದೆ ಎಂದು ನನ್ನ ಉಪನ್ಯಾಸ ಪ್ರವೀಣ ಮಿತ್ರರೊಬ್ಬರು ಹೆಮ್ಮೆಯಿಂದ ಬೀಗುತ್ತಾರೆ ಅನೇಕ ಗಂಡಂದಿರಿಗೆ ಹೆಂಡತಿಯರ ಮಾತೂ ಹಾಗೆ ಅನೇಕ ಹೆಂಡತಿಯರಿಗೆ ತಮ್ಮ ಗಂಡಂದಿರ ಮಾತಿನ ವಿಚಾರದಲ್ಲೂ ಹಾಗೆ ಅನ್ನಿಸುತ್ತದೆ ಎಂದು ಸ್ವಾತಂತ್ರ್ಯ ಪ್ರೇಮಿ ಮಹಿಳೆಯರು ಹೇಳುವುದುಂಟು ತಮ್ಮ ಕೈ ಹಿಡಿದವರು ಆಡುವ ಮಾತಿಗೆ ಯಾವಾಗ ನಿದ್ರೆ ಮಾಡಬೇಕು ನಿದ್ರೆ ಮಾಡುವಂತೆ ನಟಿಸಬೇಕು ಎಂಬುದನ್ನು ಅರಿಯುವುದೇ ದಾಂಪತ್ಯ ಜೀವನದ ನೆಮ್ಮದಿಯ ಗುಟ್ಟು ಅನೇಕರು ಮದುವೆಯಾಗುವ ಮುನ್ನ ಇಡೀ ರಾತ್ರಿಯನ್ನು ನಿದ್ರೆಯಿಲ್ಲದೆ ಕಳೆಯುತ್ತಾರೆ ಮದುವೆಯ ಹುಚ್ಚಿನಿಂದ ಅವರಿಗೆ ಈ ಸ್ಥಿತಿ ಬಂದಿರುತ್ತದೆ ಮದುವೆಯಾದ ಮೇಲೆ ತಮ್ಮ ಪತಿ ಅಥವಾ ಪತ್ನಿ ಮಾತು ಆರಂಭಿಸುವ ವೇಳೆಗೆ ಸರಿಯಾಗಿ ಸಹಜವಾಗಿಯೇ ನಿದ್ರೆ ಹೊಡೆಯಲು ಆರಂಭಿಸುತ್ತಾರೆ ಏಕೆ ಹೀಗೆ ಎಂಬುದನ್ನು ಯಾರೂ ಅರಿತವರಿಲ್ಲ ಇಷ್ಟಂತೂ ನಿಜ ನಿದ್ರೆ ಮಾಡುವಾಗ ಅನೇಕರು ಜೋರಾಗಿ ಗೊರಕೆ ಹೊಡೆಯುತ್ತಾರೆ ಅವರ ಗೊರಕೆ ಇಡೀ ಜಗತ್ತನ್ನೇ ಬಡಿದು ಎಬ್ಬಿಸಿದರೂ ಅವರು ಮಾತ್ರ ಆ ಸದ್ದಿನಿಂದ ಎಚ್ಚರ ಆಗುವುದಿಲ್ಲ ಅವರಿಗೆ ಅದು ಕೇಳಿಸುವುದೇ ಇಲ್ಲ ನಿದ್ರೆ ಮಾಡುವಾಗ ಗೊರಕೆಯಿಂದ ಅವನ ನಿದ್ರೆ ಗಾಢವಾಗುತ್ತದೆ ಇತರರ ನಿದ್ರೆಗೆ ಊನ ಉಂಟಾಗುತ್ತದೆ ಏಕೆ ಹೀಗೆ ಎಂಬುದು ಪ್ರಕೃತಿಯ ನಿಗೂಢ ರಹಸ್ಯ ಇದಕ್ಕೆ ಉತ್ತರವನ್ನು ಯಾವ ವಿಜ್ಞಾನಿಯು ಇದುವರೆಗೆ ಕಂಡುಹಿಡಿದಿಲ್ಲ ನಿದ್ರಾಂಗನೆ ಮುಂದುವರೆದ ಭಾಗ ನಿದ್ರೆ ಮಾಡುವವರಲ್ಲೂ ನಾನಾ ವಿಧಗಳುಂಟು ಕೆಲವರು ಸ್ವಲ್ಪ ಸಪ್ಪಳ ಆದರೂ ಎದ್ದು ಬಿಡುತ್ತಾರೆ ಮತ್ತು ಅಷ್ಟೇ ಸಲೀಸಾಗಿ ನಿದ್ರೆಯ ಆಳದೊಳಕ್ಕೆ ಇಳಿದು ಬಿಡುತ್ತಾರೆ ಇನ್ನು ಕೆಲವರು ಏಕಮುಖ ಒನ್ ವೇ ಒಮ್ಮೆ ಎಚ್ಚರ ಆಗಿಬಿಟ್ಟರೆ ಮತ್ತೆ ಅವರಿಗೆ ಏನು ಮಾಡಿದರೂ ನಿದ್ರೆ ಬಾರದು ಕೆಲವರು ನಿದ್ರೆ ಮಾಡತೊಡಗಿದರೆ ಮರದ ಕೊರಡಿನ ಹಾಗೆ ಕೊಂಬು ಕಹಳೆ ಊದಿದರೂ ಅವರಿಗೆ ಬೆಳಗಾಗುವವರೆಗೂ ಎಚ್ಚರ ಆಗುವುದೇ ಇಲ್ಲ ನನ್ನ ನೆಂಟರೊಬ್ಬರು ಅಂತಹವರು ಒಮ್ಮೆ ಅವರ ಹೆಂಡತಿ ಮಕ್ಕಳು ರಾತ್ರಿ ಊಟ ಮಾಡಿಕೊಂಡು ಚಲನಚಿತ್ರವೊಂದನ್ನು ನೋಡಲು ಹೋದರು ಅವರನ್ನು ಕಳಿಸಿಕೊಟ್ಟು ಬಾಗಿಲು ಹಾಕಿ ಮಲಗಿದ ಯಜಮಾನರನ್ನು ರಾತ್ರಿ ಶೋ ಮುಗಿಸಿಕೊಂಡು ಹಿಂದಿರುಗಿದ ಅವರ ಮನೆಯವರು ಏನು ಮಾಡಿದರು ಎಷ್ಟು ಕೂಗಿದರು ಸತತವಾಗಿ ಕರಗಂಟೆ ಬಾರಿಸಿದರು ಅವರು ಎಚ್ಚರ ಆಗಲೇ ಇಲ್ಲ ಹೆಂಡತಿ ಮಕ್ಕಳು ಬೆಳಗಿನವರೆಗೂ ಹೊರಗೆ ನಿಂತಿರಬೇಕಾಗಿ ಬಂತು ಅವರು ಕುಂಭಕರ್ಣನ ಜಾತಿ ಎಂದರೆ ಅವರಿಗೆ ಅನುಮಾನನೋ ಅಥವಾ ಕುಂಭಕರ್ಣನಿಗೆ ಅದು ಅವಮಾನನೋ ಹೇಳಲಾಗುವುದಿಲ್ಲ ಅವರ ನಿದ್ರೆ ಮಾತ್ರ ರಾತ್ರಿ ವೇಳೆ ಬೆಳಗಾದ ಕೂಡಲೇ ಅವರು ಚಟುವಟಿಕೆಯ ಮೂರ್ತಿ ಮತ್ತು ರಾತ್ರಿಯವರೆಗೂ ಅವರು ನಿದ್ರೆ ಕೇಳರು ನಿದ್ರೆ ಮಾಡರು ಇಂದು ಮಧ್ಯಾಹ್ನ ಊಟ ಮಾಡಿದರೆ ನಾಳೆ ಮಧ್ಯಾಹ್ನದವರೆಗೂ ಏನೂ ಸೇವಿಸಿದ ಗಟ್ಟಿ ಮನಸ್ಸಿನವರು ಇದ್ದಾರೆ ನಿದ್ರೆಯ ವಿಚಾರದಲ್ಲಿ ಈ ನನ್ನ ಮಿತ್ರರು ಹಾಗೆ ಆದರೆ ಒಂದು ರಾತ್ರಿ ನಿದ್ರೆ ಕೆಟ್ಟರೂ ಮರುದಿನ ಅವರು ಅವರಾಗಿರುವುದಿಲ್ಲ ರಾವಣನ ಸೋದರನಾದ ಕುಂಭಕರ್ಣನಿಗೆ ವರ್ಷದಲ್ಲಿ ಒಂದು ದಿನ ಮಾತ್ರ ಎಚ್ಚರ ರಾಮ ರಾವಣರ ಯುದ್ಧ ಆ ಸಂದರ್ಭದಲ್ಲಿ ನಿದ್ರಾವಶನಾಗಿದ್ದ ಕುಂಭಕರ್ಣನನ್ನು ಬಲವಂತವಾಗಿ ಎಬ್ಬಿಸಿದ್ದರಿಂದ ಅವನು ರಾಮನಿಂದ ಹತನಾಗಬೇಕಾಯಿತು ನಿದ್ರೆ ಮಾಡುವವರನ್ನು ಮಧ್ಯದಲ್ಲಿ ಎಬ್ಬಿಸುವುದರಿಂದ ಅನಾಹುತ ಆಗುತ್ತದೆ ಎಂಬುದು ಇದರಿಂದ ತಿಳಿಯಬೇಕು ನಿದ್ರೆಯ ಮಹತ್ವ ಏನೆಂಬುದು ನಮ್ಮವರಿಗೆ ರಾಮಾಯಣ ಕಾಲದಲ್ಲೇ ಗೊತ್ತಿತ್ತು ಎಂಬಲು ಈ ಪ್ರಸಂಗದಿಂದ ಸ್ಪಷ್ಟ ಆಗುತ್ತದೆ ನಿದ್ರೆ ಕೆಟ್ಟವರ ಆಲೋಚನಾ ಶಕ್ತಿಯೇ ಕುಂಠಿತವಾಗುತ್ತದೆ ಎಂದು ಅಮೆರಿಕದ ಮನೋವಿಜ್ಞಾನಿಯೊಬ್ಬರು ಈಚೆಗೆ ಅಪ್ಪಣೆ ಕೊಡಿಸಿದ್ದಾರೆ ನಿದ್ದೆಗೇಡಿತನದಿಂದಾಗಿ ವ್ಯಕ್ತಿಯ ಬಹುಮುಖ ಆಲೋಚನಾ ಸಾಮರ್ಥ್ಯ ನಷ್ಟವಾಗುತ್ತದೆ ಪ್ರತಿಭೆಯೇ ಊನವಾಗುತ್ತದೆ ಎಂದಿದ್ದಾರೆ ಮನೋವಿಜ್ಞಾನಿ ಹೇಳದಿದ್ದರೂ ನಾವೆಲ್ಲರೂ ಒಪ್ಪುವ ವಿಚಾರವಿದು ನಿದ್ರಾನಂತರದ ಸ್ವಸ್ಥ ಸ್ವತಂತ್ರ ಮಾನಸಿಕ ಲಹರಿಯೇ ಸೃಜನಾತ್ಮಕ ಕಥೆಯ ಕಲೆ ಸಾಹಿತ್ಯಗಳ ಜೀವಾಳ ಪ್ರತಿಭೆಯಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಬೆವರು ಒಂದು ಭಾಗ ಮಾತ್ರ ಸ್ಫೂರ್ತಿ ಅಂತ ಥಾಮಸ್ ಅಲ್ವಾ ಎಡಿಸನ್ ಎಂಬ ವಿಜ್ಞಾನಿ ಹೇಳಿದ್ದಾನೆ ಆದರೆ ಕುಂಭಕರ್ಣನೆಗಿದ್ದ ದೈತ್ಯಶಕ್ತಿಯ ಗುಟ್ಟೇನು ಮುನ್ನೂರು ನಲವತ್ತ ನಾಲ್ಕು ದಿನ ನಿದ್ದೆ ಒಂದು ದಿನ ಎಚ್ಚರ ಅಲ್ಲವೇ ಅಂತೆಯೇ ಪ್ರತಿಭೆಯಲ್ಲಿ ಒಂದು ಅಂಶ ಮಾತ್ರ ಸ್ಫೂರ್ತಿ ಉಳಿದ ತೊಂಬತ್ತೊಂಬತ್ತು ಅಂಶ ನಿದ್ದೆ ಯಾವುದೋ ಹೊಸ ತೀರಿಯನ್ನು ಪ್ರತಿಪಾದನೆ ಮಾಡುತ್ತಿದ್ದೇನೆ ಎಂದು ದಯವಿಟ್ಟು ಭಾವಿಸಬೇಡಿ ದೇಹ ನಿದ್ರಿಸುತ್ತಿರುವಾಗಲೂ ಆತ್ಮ ಎಚ್ಚರವಾಗಿರುತ್ತದೆ ಆದ್ದರಿಂದಲೇ ಆ ವೇಳೆಯಲ್ಲಿ ನಾವು ಸ್ವಪ್ನ ಕಾಣುವುದು ಕಲಾವಿದರ ನಿದ್ರೆಯೇ ಮಹಾಕೃತಿಗಳ ನಿರ್ಮಾಣಕ್ಕೆ ಕಾರಣ ಆಗಬಹುದು ಸ್ಯಾಮ್ಯುಯಲ್ ಟೇಲರ್ ಕಾಲರಿಜ್ ಎಂಬುವನ ಕುಲ್ಲಾ ಖಾನ್ ಎಂಬ ಕವನ ಅವನು ಕಂಡ ಕನಸಂತೆ ಅದು ಅದು ಪೂರ್ಣ ಆಗುವುದರೊಳಗೆ ಅವನಿಗೆ ಎಚ್ಚರ ಆಗಿದ್ದರಿಂದ ಆ ಕವನ ಅಪೂರ್ಣವಾಗಿಯೇ ಉಳಿಯಿತಂತೆ ಕಾಲದೇಜ್ ನ ಮಾತು ಹಾಗಿರಲಿ ನಮ್ಮ ಕವಿಗಳ ಅನೇಕರ ಕೃತಿಗಳನ್ನು ಓದಿದಾಗ ಅವು ಖಂಡಿತ ಅವರು ಎಚ್ಚರವಾಗಿದ್ದಾಗ ಬರೆದ ಬರಲು ಅಲ್ಲ ಎಂದು ಧೈರ್ಯವಾಗಿ ಹೇಳಬಹುದು ಫಾನ್ ಸ್ಟಾನೋಸಿಸ್ಟ್ ಕೇಕಲೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಎಂಟುನೂರ ತೊಂಬತ್ತಾರು ಎಂಬ ರಸಾಯನ ವಿಜ್ಞಾನಿ ಪ್ರಯಾಣಿಕರ ಬಂಡಿಯೊಂದರಲ್ಲಿ ಕುಳಿತು ನಿದ್ರಾವಶನಾಗಿದ್ದಾಗ ಬೆಂಜೀನ್ ಎಂಬ ಪದಾರ್ಥದ ಅಣುವಿನ ವಿಚಿತ್ರ ರಹಸ್ಯಗಳನ್ನು ಪತ್ತೆ ಹಚ್ಚಿದನಂತೆ ಇಂಥ ಅನುಭವಗಳು ಅದೆಷ್ಟೋ ನಾನು ಹಿಂದೆ ಹೇಳಿದ ಅಮೆರಿಕನ್ ಮನೋವಿಜ್ಞಾನಿ ಮಾತು ಇದೇನೆ ಕಚೇರಿಗಳಲ್ಲಿ ಕೆಲಸ ಮಾಡುವವರು ತಮ್ಮ ಕೆಲಸದ ನಡುವೆ ಸ್ವಲ್ಪ ಹೊತ್ತು ನಿದ್ರೆ ತೆಗೆಯುವುದರಿಂದ ಅವರ ದಕ್ಷತೆ ಹೆಚ್ಚುತ್ತದಂತೆ ಅವರು ಹೆಚ್ಚು ಕೆಲಸ ಮಾಡಬಲ್ಲರಂತೆ ಸಂಸ್ಥೆಗಳ ಯಜಮಾನರು ಈ ಮಾತನ್ನು ಒಪ್ಪದಿರಬಹುದು ನಮ್ಮ ನೌಕರರು ಕೆಲಸದ ವೇಳೆಯಲ್ಲಿ ಒಂದು ಕ್ಷಣವನ್ನು ವ್ಯರ್ಥ ಮಾಡಬಾರದು ಅವರು ಕೆಲಸ ಮಾಡುತ್ತಲೇ ಇರಬೇಕು ಎನ್ನುವ ಅವರು ಇದರಿಂದಾಗಿ ತಮ್ಮ ಕೆಲಸಗಾರರ ದಕ್ಷತೆಯನ್ನೂ ಉತ್ಪಾದಕತೆಯನ್ನೂ ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಅರಿಯರು ಆದರೆ ಅನೇಕ ಕಚೇರಿಗಳಲ್ಲಿ ಕೆಲಸ ಮಾಡುವವರು ಮೇಜಿನ ಮೇಲೆ ಕಾಲು ಚಾಚಿ ನಿದ್ರೆ ಮಾಡುವುದನ್ನು ನೋಡಿದಾಗ ಇವರು ಅಮೆರಿಕನ್ ಮನೋವಿಜ್ಞಾನಿಯ ಮಾತನ್ನು ಎಷ್ಟರ ಮಟ್ಟಿಗೆ ಸಮರ್ಥಿಸುತ್ತಾರೆ ಎಂಬುದು ಗೊತ್ತಾಗಿ ಸಂತೋಷ ಆಗದಿರದು ಹೆಚ್ಚು ನಿದ್ರೆಯಿಂದ ಹೆಚ್ಚು ಶಕ್ತಿ ಸಂಚಯ ಹೆಚ್ಚಿನ ಲವಲವಿಕೆ ಎಂಬುದನ್ನು ಹೇಳಬೇಕಾದ್ದೇ ಇಲ್ಲ ಆದರೆ ಸದಾ ನಿದ್ರಿಸುವುದರಿಂದ ಒಂದು ತೊಂದರೆಯುಂಟು ನಿದ್ರೆಗೂ ಸಾವಿಗೂ ಹೆಚ್ಚಿನ ವ್ಯತ್ಯಾಸವೇನೂ ಇರದು ಸತ್ತಾಗ ಅರಿವಿನ ಅಳಿಯುವಂತೆ ನಿದ್ರಿಸುವಾಗ ಅದು ತಾತ್ಕಾಲಿಕವಾಗಿ ಇಲ್ಲವಾಗುತ್ತದೆ ಆದರೆ ಸಾವುಗೆ ಬಹುತೇಕ ಎಲ್ಲರೂ ಅಂಜುತ್ತಾರೆ ಅದು ದೀರ್ಘವಾದ ಬಹುಶಃ ಅನಂತವಾದ ನಿದ್ರೆ ಎಂದು ಅವರು ತಿಳಿಯುವುದಿಲ್ಲ ನಿದ್ರೆಯಿಂದ ಬರುವ ಸುಖ ತಾತ್ಕಾಲಿಕವಾದರೆ ಸಾವಿನದು ಶಾಶ್ವತ ಸುಖ ಅಲ್ಲವೇ ಹಾಗಂತ ಎಷ್ಟು ತರ್ಕ ಮಾಡಿದರೂ ಮನಸ್ಸು ಒಪ್ಪುವುದಿಲ್ಲ ಮತ್ತೆ ಎಚ್ಚರವಾಗುವ ಅವಕಾಶ ಇರುವುದಿಲ್ಲ ಎಂಬುದೇ ಈ ಅಂಜಿಕೆಗೆ ಕಾರಣ ಇರಬಹುದು ಆದರೂ ಮನಸ್ಸು ಕೇಳಲಲ್ಲದು ಸದಾ ನಿದ್ರಿಸುತ್ತಲೇ ಇರುವವರು ನಿಜವಾಗಿಯೂ ಯಾವಾಗ ಸತ್ತರು ಎಂಬುದನ್ನು ತಿಳಿಯಲು ಸಾಧ್ಯ ಆಗುವುದಿಲ್ಲವೆಂದು ಯಾದರ ಒಬ್ಬರು ಪೇಚಾಡಬಹುದು ಅಮೆರಿಕದ ಅಧ್ಯಕ್ಷರಾಗಿದ್ದವರೊಬ್ಬರು ಚಟುವಟಿಕೆಯಿಂದ ಕೂಡಿ ಮಾತುಕತೆ ಆಡುತ್ತಿದ್ದಂತೆಯೇ ನಿದ್ರೆ ಮಾಡುತ್ತಿದ್ದಷ್ಟೇ ಅಧಿಕವಂತೆ ಅವರು ಸತ್ತರೆಂಬ ಸುದ್ದಿ ಬಂದ ಅದು ಹೀಗೆ ಗೊತ್ತು ಎಂದು ಲೇಖಕಿಯೊಬ್ಬರು ಉದ್ಘರಿಸಿದರಂತೆ ಕೆಲವರು ನಿದ್ರಿಸುತ್ತಾರೆ ಯಾವಾಗ ಎಚ್ಚರವಾಗಿರುತ್ತಾರೆ ಎಂಬುದೇ ಗೊತ್ತಾಗುವುದಿಲ್ಲ ದೀರ್ಘ ಕೊರೆತದ ಸಭೆ ಸಮಾರಂಭಗಳಲ್ಲಿ ಕೈ ಮೇಲೆ ತಲೆಯಿಟ್ಟು ಕಣ್ಮುಚ್ಚಿ ನಿದ್ರಿಸುವಂತೆ ಕನಸು ಕಾಣುತ್ತಿದ್ದ ನೆಹರು ಅವರ ಮನಸ್ಸಿನ ಮೇಲೆ ಒಂದು ಸ್ವರ ಎಚ್ಚರವಾಗಿದ್ದು ಸಭಾ ಕಲಾಪಗಳನ್ನು ಆಲಿಸುತ್ತಿತ್ತು ಎನ್ನಬಹುದು ಕೆಲವರು ನಿದ್ರಿಸುವಂತೆ ಕಣ್ಮುಚ್ಚಿದ್ದರೂ ಎಚ್ಚರವಾಗಿಯೇ ಇರುತ್ತಾರೆ ಅಂಥವರು ನಿದ್ರಿಸುತ್ತದ ಎಂಬುದನ್ನು ಭಾವಿಸಿ ಯಾರಾದರೂ ಏನಾದರೂ ಅಪಕೃತ್ಯದಲ್ಲಿ ನಿರತರಾದರೆ ಅಂಥವರನ್ನು ಸಿಕ್ಕಿಕೊಳ್ಳಲು ಆಗಬೇಕಾದೀತು ಇನ್ನು ಕೆಲವರು ಎಚ್ಚರ ಆಗಿ ಇರುವಂತೆಯೇ ಕಣ್ಣುಗಳನ್ನು ಅಗಲವಾಗಿ ತೆರೆದೇ ಇರುತ್ತಾರೆ ಆದರೆ ಅವರು ವಾಸ್ತವವಾಗಿ ನಿದ್ರಿಸುತ್ತಾ ಇರುತ್ತಾರೆ ಇಂತಹರ ಬಗ್ಗೆ ಗಾಬರಿ ಸಲ್ಲದು ಎಂಬುದನ್ನು ಚೋರರು ತಿಳಿಯದೆ ಮೋಸ ಹೋಗುತ್ತಾರೆ ತೀವ್ರವಾಗಿ ಎಚ್ಚರವಾಗಿ ನಿದ್ರಿಸುವರಂತೆ ಜಡವಾಗಿರುವರಂತೆ ತೋರ್ಪಡಿಸಿಕೊಳ್ಳುವವರಿಗೆ ದೃಷ್ಟಾಂತವಾಗಿ ಜಡಭರತನನ್ನು ಹೆಸರಿಸಬಹುದು ಅರಸನೊಬ್ಬನ ಪಲ್ಲಕ್ಕಿ ಹೊರುವವರು ಗೆಡಬರತನನ್ನು ಹಿಡಿದು ಅವನನ್ನೂ ಪಲ್ಲಕ್ಕಿ ಹೊರಲು ಸೇರಿಸಿಕೊಳ್ಳುತ್ತಾರೆ ಅವನು ಅಡ್ಡಾದಿಡ್ಡಿಯಾಗಿ ಹಳ್ಳ ಕೊಳ್ಳುಗಳಲ್ಲಿ ಕಾಲು ಹಾಕಿ ನಡೆಯುತ್ತಾ ಪಲ್ಲಕ್ಕಿಯನ್ನು ಕುಲುಗಾಡಿಸಿದನಂತೆ ರಾಜ ಕೋಪದಿಂದ ಅವನನ್ನು ಬೈದಾಗ ಅವನು ಕೋಪಗೊಳ್ಳದೆ ಹೊಗಳಿಕೆ ತೆಗಳಿಕೆಗಳು ದೇಹಕ್ಕೆ ಹೊರತು ನನಗಲ್ಲ ಎಂದನಂತೆ ದೊರೆ ಪಲ್ಲಕ್ಕಿಯಿಂದ ಇಳಿದು ಎಂದು ಅವನಿಗೆ ನಮಸ್ಕರಿಸಿದನಂತೆ ಸದಾ ನಿದ್ರೆ ಮಾಡುವಂತೆ ತೋರುವವರು ವಾಸ್ತವವಾಗಿ ಮಹಾಜ್ಞಾನಿಗಳೇ ಆಗಿರಬಹುದು ಅನ್ನಬಹುದಲ್ಲವೇ ಆದ್ದರಿಂದ ನಿದ್ರೆ ಮಾಡುವವರನ್ನು ಮೈಗಳ ಸೋಮಾರಿ ಎಂದು ಹಳೆಯುವ ಮುನ್ನ ಹತ್ತು ಸಾರಿ ಆಲೋಚಿಸಬೇಕು ಯಾವ ಹುತದಲ್ಲಿ ಯಾವ ಹಾವು ಯಾರಿಗೆ ಗೊತ್ತು ನಿಜವ ಕಂಡವರಿಲ್ಲ ನಿಜ ಕಾಣುವಂತಿಲ್ಲ ನಿಜವೇನು ಮಳಲ ಹುಡಿಗಿಂತ ಕೀಳೆ ನಿಜವ ಕಂಡಿಹೇನೆಂದು ಕಣ ಜಂಬದ ಹುಂಬ ಮಳಲ ಹುಡಿಗಟ್ಟೇನು ಕಣ್ಣ ಕೂಳೆ ನಿದ್ರೆಯನ್ನು ಅಂಗನೆ ಎಂದು ಏಕೆ ಕರೆಯುತ್ತಾರೆ ಎಂಬ ಪ್ರಶ್ನೆಯಿಂದ ನಾನು ಈ ವಿಚಾರದಲ್ಲಿ ತೊಡಗಿದೆ ಅಲ್ಲವೇ ಮಾತು ಎಲ್ಲೆಲ್ಲೋ ಹೋಯಿತು ನಿಮಗೆ ನಿದ್ರೆ ಬರುತ್ತಿದೆಯೇ ಇನ್ನು ಅಡ್ಡಿಪಡಿಸುವುದಿಲ್ಲ ಐತೆ ಏನೆಂದರೆ ನನ್ನ ಮಾತು ನಿಂತೊಡನೆ ನಿಮ್ಮ ನಿದ್ರೆ ಹಾರಿಹೋಯಿತೆ ನಿದ್ರಾಂಗನೆಯೇ ಹಾಗೆ ಆಕೆ ಬಲು ಚಂಚಲ ಎಂದು ನಾನು ಆಗಲೇ ಹೇಳಿಲ್ಲವೇ ಮುಗಿಯಿತು